ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ್ವಿ. ಆ ಸ್ಕ್ರೀನಿಂಗ್ ಟೆಸ್ಟ್ ಒಂದೇ ಒಂದು ಸ್ಟೂಡೆಂಟ್ ಪಾಸಿಟಿವ್ ಬಂದಿದ್ದಾರೆ, ಬಟ್ ಅದು ಫಾಲ್ಸ್ ಪಾಸಿಟಿವ್ ಇರ್ಬೋದು. ಆ್ಯಕ್ಚುವಲ್ ಟೆಸ್ಟ್ ಕಲ್ಚರ್ ರಿಪೋರ್ಟ್ ಬರಬೇಕು. ಸೊ ಕಲ್ಚರ್ ರಿಪೋರ್ಟ್ ಬಂದಮೇಲೆ ನಾವು ಅದು ಏನಂತ ಹೇಳ್ಬೋದು. ಅಂಟಿಲ್ ದೆನ್ ಇಟ್ ಈಸ್ ಜಸ್ಟ್ ಗ್ಯಾಸ್ಟ್ರೋಎಂಟರೈಟಿಸ್ ಅಂತ. BBMP ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರು ಏನು ಪ್ರೋಟೋಕಾಲ್ಸ್ ಮಾಡ್ತಿದ್ದಾರೆ, ಆಲ್ ದಿಸ್ ಪ್ರೋಟೋಕಾಲ್ಸ್ ಆರ್ ಬೀಂಗ್ ಫಾಲೋಡ್. ಕಲ್ಚರ್ ರಿಪೋರ್ಟ್ ಒಂದು 2 to 3 days ಆಗುತ್ತೆ ಮಿನಿಮಮ್. ಅದು ಆ್ಯಕ್ಚುಲಿ ಸಿ, ಹಾಸ್ಟೆಲಲ್ಲಿ ಅರೌಂಡ್ 200 ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಸೇಮ್ ಫುಡ್ ಆ್ಯಂಡ್ ವಾಟರ್ ತೊಗೊಳ್ತಿದ್ದಾರೆ. ಸೊ ಇಫ್ ಇಟ್ ವಾಸ್ ವಾಟರ್ ಪ್ರಾಬ್ಲಮ್ ಆಗಿದ್ರೆ ಎಲ್ಲ 200 ಆಗಬೇಕಿತ್ತು. ಸೊ ಪ್ರಾಬಬ್ಲಿ ಯಾವುದೋ ಒಂದು ಐಟಮ್, ಫುಡ್ ಐಟಮ್ ಏನೋ ಇರ್ಬೋದು. ಸೊ ಅದು ಯಾವುದು ಅಂತ ನಮಗೂ ಗೊತ್ತಿಲ್ಲ. ಸೊ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೇಳಿದ್ವಿ. ಸೊ ಆ ಫುಡ್ ಐಟಮಿಂದ ಮಾತ್ರ ಆಗಿರುತ್ತೆ. ಆ ಫುಡ್ ಐಟಮ್ 47 ಸ್ಪೆಸಿಫಿಕ್ಕಾಗಿ ಯಾರು ತೊಗೊಂಡಿದ್ದಾರೆ ಅದ್ರ ಅಷ್ಟು ಜನಕ್ಕೆ ಮಾತ್ರ ಆಗಿದೆ. ವಾಟರ್ ಆಗಿದ್ದರೆ ಎಂಟೈರ್ ಹಾಸ್ಟೆಲ್ 200 ಜನಕ್ಕೂ ಆಗಬೇಕಾಗಿತ್ತು. ಸೊ ವಾಟರ್ ಇಂದ ಅಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ವಾಟ್ ಎವರ್ ಪ್ರಿಕಾಷನ್ಸ್, ಈಗ ಕಿಚನ್ನ ನಾವು ಕ್ಲೋಸ್ ಮಾಡಿ ಡಿಸ್ಇನ್ಫೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಇಂಜಿನಿಯರ್ಸ್ ಎಲ್ಲ ಹೋಗಿದ್ದಾರೆ. ಆ್ಯಂಡ್ ವಾಟರ್ನು ಮತ್ತು ಫುಡ್ ಎಲ್ಲ ಟೆಸ್ಟ್ ಮಾಡಿ, ಕಿಚನ್ ಇದು ಟೆಸ್ಟ್ ಮಾಡಿ ಸೀಲ್ ಮಾಡಿದ್ದೀವಿ. ಸೊ ಅಂಟಿಲ್ ವಿ ಆರ್ ಶ್ಯೂರ್ ದಟ್ ಇಟ್ ಇಸ್ ಸೇಫ್ ಫಾರ್ ದಿ ಸ್ಟೂಡೆಂಟ್ಸ್, ಸೊ ವಿ ಆರ್ ಪ್ರೊವೈಡಿಂಗ್ ಫುಡ್ ಆ್ಯಂಡ್ ವಾಟರ್ ಫ್ರಮ್ ಅವರ್ ಓನ್ ವಿಕ್ಟೋರಿಯಾ ಹಾಸ್ಪಿಟಲ್ ಕಿಚನ್ನಿಂದ ನಾವೇ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಹಾಸ್ಟೆಲಲ್ಲಿ ಪ್ರಿಪೇರ್ ಮಾಡಿರೋದು ಹೌದು ಇರ್ಬೋದು. ಅದು ಯಾವ ಐಟಮ್ ಅಂತ ಗೊತ್ತಿಲ್ಲ ನಮಗೆ. ಇದು BMC ಲೇಡೀಸ್ ಹಾಸ್ಟೆಲ್, ಇಟ್ ಇಸ್ ರನ್ ಬೈ ಹಾಸ್ಟೆಲ್ ಕಮಿಟಿ ಅಂತ. ಅದು ಅವರೇ ಸ್ಟೂಡೆಂಟ್ಸೇ ರನ್ ಮಾಡ್ತಾರೆ, ಅವ್ರದೇ ಫಂಡ್ಸಲ್ಲಿ ಮಾಡ್ತಾರೆ. ಅದಕ್ಕೆ ಇನ್ಚಾರ್ಜ್ ವಾರ್ಡನ್ ಅಂತ ಇರ್ತಾರೆ, ಡಾಕ್ಟರ್ ಅಖಿಲಾಂಡೇಶ್ವರಿ ಅಂತ, ಶಿ ಇಸ್ ದ ವಾರ್ಡನ್ ಫಾರ್ ದ ಹಾಸ್ಟೆಲ್. ಅವರೇ ರನ್ ಮಾಡ್ತಾರೆ, ಅವರೇ ಕಿಚನ್ಗೆ ಯಾರು ಬೇಕು ಏನು ಅಂತ ಮಾಡ್ಕೊತಾರೆ. ಆ್ಯಂಡ್ ಇದು ನಮಗೆ ನೀವು ಕಂಪ್ಲೇಂಟ್ಸ್ ಫೋಟೋಸ್ ವೀಡಿಯೋಸ್ ಎಲ್ಲ ಬಂದಿದೆಲ್ಲ, ಇದು ಇವತ್ತು ನೆನ್ನೆದಲ್ಲ ಮೊನ್ನೆದಲ್ಲ, ಇದು ಇಟ್ ಇಸ್ 1-year-old ಫೋಟೋ. ಇದು ಬಿಕ್ಕು ಯಾವುದೋ ಒಂದು ಹಾಕಿದ್ದಾರೆ, ಅದು 1 ವರ್ಷ ಹಿಂದೆ ಯಾವುದೋ ಆಗಿರೋದು, ಪ್ಲಸ್ ಆ ಕೋತಿ ಬಂದಿರೋದು 1-year-old ಫೋಟೋಸ್. ಅದು ಆ ಫೋಟೋ ಇವತ್ತು ಆ ಈ ಫೋಟೋಸ್ಗೂ ಮತ್ತು ಈ ಇನ್ಸಿಡೆಂಟ್ಗೂ ಟೋಟಲಿ ನಾಟ್ ಕನೆಕ್ಟೆಡ್, ಇಟ್ಸ್ ನಾಟ್ ರಿಲೇಟೆಡ್ ಟು ದಟ್. ಸೊ ಅವ್ರು ಹೇಳಿದಾಗಿಂದ ನಾವು ವಿ ಹವ್ ಟೇಕನ್ ಲಾಟ್ಸ್ ಆಫ್ ಮೆಷರ್ಸ್ ನಮ್ಮ PWD ಅವ್ರ ಕಡೆಯಿಂದ, ಏನೇನು ಮಾಡಬೇಕು ಎಲ್ಲ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್ ವಿ ಆರ್ ಮೇಂಟೈನಿಂಗ್ ಗುಡ್ ಹೈಜೀನ್. ಬಟ್ ಸ್ಟಿಲ್ ನಿನ್ನೆ ಹೋದಾಗ್ಲೂ ಸ್ಟೂಡೆಂಟ್ಸು ಕಂಪ್ಲೇಂಟ್ ಮಾಡಿದ, ಐ ವಿಸಿಟೆಡ್ ದ ಹಾಸ್ಟೆಲ್ ಆ್ಯಂಡ್ ದೇ ಸ್ಟಿಲ್ ಕಂಪ್ಲೇಂಟ್ ಅಬೌಟ್ ಸಮ್ ಇಶ್ಯೂಸ್. ಸೊ ಅದಕ್ಕೆ ಬಿಕಾಸ್ ಇಟ್ ಈಸ್ ರನ್ ಬೈ ದಿ ವಾರ್ಡನ್ ಮೇಲೆ ಏನೋ ಕಂಪ್ಲೇಂಟ್ಸೂ ಇತ್ತು. ಸೊ ಅನ್ಲೆಸ್ ಐ ಹ್ಯಾವ್ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಎನ್ಕ್ವೈರಿ ಕಮಿಟಿ ಇನ್ ದ ಕಾಲೇಜ್, ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅದಕ್ಕೆ ಇವತ್ತೇ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿಲ್ ಕಾಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ವಾರ್ಡನ್ ಆ್ಯಂಡ್ ಕರೆಕ್ಟಾಗಿ ಏನು ಅಂತ ಎರಡು ಕಡೆಯೂ ತಿಳ್ಕೊತೀವಿ. ಇಫ್ ದರ್ ಇಸ್ ಎನಿ ಲ್ಯಾಬ್ಸ್ ಆನ್ ದಿ ವಾರ್ಡನ್ಸ್ ಆರ್ ದಿ ಹಾಸ್ಟೆಲ್ ಕಮಿಟಿ ಇನ್ಚಾರ್ಜ್ ಏನೋ ಇದ್ರೆ, ವಿ ವಿಲ್ ಟೇಕ್ ನೆಸಸರಿ ಆ್ಯಕ್ಷನ್ ಫ್ರಮ್ ಬ್ಯಾಂಗ್ಲೂರ್ ಮೆಡಿಕಲ್ ಕಾಲೇಜ್. ನಾನು ಐ ಹ್ಯಾಡ್ ವಿಸಿಟೆಡ್, ಅವ್ರು ಯಾರು ಕಂಪ್ಲೇಂಟ್ ನನಗೆ ಮಾಡಿರಲಿಲ್ಲ, ಐ ಮೈಸೆಲ್ಫ್ ಹ್ಯಾಡ್ ವಿಸಿಟೆಡ್ ಅಬೌಟ್ 8 months ಬ್ಯಾಕ್. ನಾನೇ ಅವ್ರಿಗೆ ವಾರ್ಡನ್ ಕರ್ಕೊಂಡೋಗಿ ವಿಸಿಟ್ ಮಾಡಿದ್ದೆ. ಅವಾಗ ಏನೇನು ಇತ್ತು ಎಲ್ಲ ನೋಡಿಕೊಂಡು ವಿ ಮೇಡ್ ಅ ಟೀಮ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ ಆಗಿ ಅನಲೈಸ್ ಮಾಡಿ, ಸೊ ನಮ್ಮ ಇಂಜಿನಿಯರ್ಸು ಪ್ಲಂಬರ್ಸು ಅವರು ಎಲ್ಲಾನು ಕರ್ಕೊಂಡು ಏನೇನು ರಿಪೇರ್ಸ್ ಮಾಡಬೇಕಿತ್ತು ಎಲ್ಲನೂ ನಾನು ಮಾಡಿಬಿಟ್ಟು, ಐ ಆಲ್ಸೋ ಟೋಲ್ಡ್ ದನ್ ನಿಮ್ಗೆ ಇನ್ ಕೇಸ್ ಏನಾದರೂ ಇಶ್ಯೂಸ್ ಸ್ಟಿಲ್, ಇಫ್ ಯು ಸ್ಟಿಲ್ ಹ್ಯಾವ್ ಎನಿ ಇಶ್ಯೂಸ್ ಯು ಹ್ಯಾವ್ ಟು ನಿಮ್ಮ ಕಮಿಟಿ ಬಂದು ನನ್ನ ಮೀಟ್ ಮಾಡಿ ಅಂತ ಹೇಳಿದ್ದೆ. ನನ್ ಆಫ್ ದೆಮ್ ಹ್ಯಾವ್ ಮೆಟ್ ಮೀ, ಇಟ್ ಸೀಮ್ಸ್ ದೇ ಹ್ಯಾವ್ ಟೋಲ್ಡ್ ದೇಮ್ ವಾರ್ಡನ್, ಬಟ್ ವಾರ್ಡನ್ ಹ್ಯಾಸ್ ನಾಟ್ ಕಮ್ಯುನಿಕೇಟೆಡ್ ಎನಿಥಿಂಗ್ ಟು ಅಸ್. ಅದು ಆ್ಯಸ್ ಸಚ್ ಇನ್ಕ್ವೈರಿ ಮಾಡಬೇಕು. ಸೊ ಅವ್ರನ್ನು ಕರೆದು ವಾರ್ಡನ್ ಕರೆದ್ಬಿಟ್ಟು ಡೀಟೇಲ್ ಇನ್ಕ್ವೈರಿ ಮಾಡಿ, ಇನ್ ಕೇಸ್ ದರ್ ಇಸ್ ಎನಿ ಲ್ಯಾಪ್ಸ್ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ವಾರ್ಡನ್ ಆರ್ ಹೂಅವರ್ ಇಸ್ ರೆಸ್ಪಾನ್ಸಿಬಲ್. ಸೊ ಅಲ್ಲಿ ಬೇರೆ ಯಾರೂ ಸಿಂಪ್ಟಮ್ಸ್ ಯಾರಿಗೂ ಇಲ್ಲ. ಸೊ ಅಲ್ಲಿ ಎಲ್ಲರೂ ಅವ್ರೆಲ್ಲರಿಗೂ ಟೆಸ್ಟ್ ಮಾಡ್ತಾ ಇಲ್ಲ. ಈಗ ಯಾರು ಎಲ್ಲೆಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಟೆಸ್ಟ್ ಮಾಡಿದ್ವಿ. ಸೊ ಅದ್ರ ರಿಪೋರ್ಟ್ಸ್ ವೇಟ್ ಮಾಡ್ತಾ ಇದ್ವಿ. ಒಂದು ಲೇಡೀಸ್ ಹಾಸ್ಟೆಲ್ ಅರೌಂಡ್ 800 ಸ್ಟೂಡೆಂಟ್ಸ್ ಇದ್ದಾರೆ. ಎರಡು ಹಾಸ್ಟೆಲ್ ಇದೆ. ಸೊ ಕಿಚನ್ ಇರೋದು ಒಂದು ಹಾಸ್ಟೆಲಲ್ಲಿ, ಗರ್ಲ್ಸ್ ಹಾಸ್ಟೆಲಲ್ಲಿ. ಸೊ 800 ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಅಗೇನ್ ಆ್ಯಸ್ ಐ ಸೆಡ್, ವಾಟರ್ ಅಂತ ಆಗಿದ್ರೆ ಎಲ್ಲರಿಗೂ ಆಗಬೇಕಿತ್ತು. ಬರೀ 47 ಸ್ಟೂಡೆಂಟ್ಸಿಗೆ ಮಾತ್ರ ಅಂದರೆ ಪ್ರಾಬಬ್ಲಿ ಸಮ್ ಫುಡ್ ಐಟಮ್ ಇರ್ಬೋದು. ಅದು ಏನಂತ ನಾವು ವಿಚಾರಿಸ್ಬಿಟ್ಟು ಹೇಳ್ತೀವಿ. ಇಲ್ಲ ಅಲ್ಲ, ಪೇಷಂಟ್ಸ್ ನಾನು ಹೇಳ್ದಂಗೆ H-block ಇಲ್ಲೇ H-block ಅಂತ ಇದೆ, ಅಲ್ಲಿ 28 ಪೇಷಂಟ್ಸ್ ಇದ್ದಾರೆ. ಸೊ ಆಲ್ ಆರ್ ಸ್ಟೇಬಲ್. ನಾನು ಬೆಳಗ್ಗೆ ಎಲ್ಲರೂ ನೋಡ್ಕೊಂಡು ಬಂದಿದ್ದೀನಿ, ಎವ್ರಿಬಡಿ ಸ್ಟೇಬಲ್.
ಆ್ಯಂಡ್ ಬೈ ಮೇ ಬಿ ಬೈ ಟುಡೇ ಈವ್ನಿಂಗ್ ಅಷ್ಟೊಳಗೆ ನಾನು ಫುಲ್ ನಾರ್ಮಲ್ ಆಗ್ತಾರಂತೆ. ನಾವು ಡೇ ಆರ್ ಟು ವಿಲ್ ಡಿಸ್ಚಾರ್ಜ್ ಎವ್ರಿಬಡಿ. ಐ ಸಿ ಯುಲ್ಲಿ ಇಬ್ಬರು ಇದ್ದಾರೆ ಅಷ್ಟೇ. ಐ ಸಿ ಯುಲ್ಲಿ 4 ಜನ ಇದ್ದರು, ಇವಾಗ ಇಬ್ಬರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅವರಿಬ್ಬರನ್ನು ಸ್ವಲ್ಪ ಚೂರು ಅಬ್ಸರ್ವೇಷನ್ಗೆ ಅಂತ ಇಟ್ಕೊಂಡಿದ್ದೀವಿ. ಅವರು ದೇ ಆರ್ ಆಲ್ಸ್ ಬೋತ್ ಬೋತ್ ದ ಗರ್ಲ್ಸ್ ಆರ್ ಫೈನ್. ಆ್ಯಂಡ್ ಅವ್ರನ್ನ ಇವತ್ತು ಸಾಯಂಕಾಲ ತಂಗಿ ಇಟ್ಕೊಂಡು ಇನ್ ಕೇಸ್ ದೇ ಆರ್ ಫೈನ್ ಅಂದರೆ ಮೈ ಬೇಬಿ ಟುಡೇ ಈವ್ನಿಂಗ್ ಆರ್ ಟುಮಾರೋ ವಿಲ್ ಶಿಫ್ಟ್ ದಮ್ ಆಲ್ಸೋ ಟು ದಿ ವಾರ್ಡ್. ಅದೇ ಲೂಸ್ ಮೋಷನ್, ಲೂಸ್ ಟೂಲ್ಸ್ ಮತ್ತು ವಾಂತಿ ಭೇದಿ ಅಂತ ಹೇಳ್ತಾರಲ್ಲ ಆ ಥರ ಆಗಿತ್ತು. ಆಮೇಲೆ ಡಿಹೈಡ್ರೇಷನ್, ಸುಸ್ತಾಗಿರೋ ಸ್ಟೂಡೆಂಟ್ಸ್ ಅಲ್ಲಿ ಹಾಸ್ಟೆಲ್ಲೇ ಇದ್ದಾರೆ, ಅವರೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಯಾರೋ ಹೇಳಿದ್ರು. ಸೊ ಇಮಿಡಿಯೇಟ್ಲಿ ನಮ್ಮ ಕಾಲೇಜಿಂದ ನಮ್ಮ ಸ್ಟಾಫ್ನೆಲ್ಲರೂ ಕರೆಸಿ ವಿ ಶಿ ವೆಂಟ್ ದೇರ್ ಆ್ಯಂಡ್ ನಮ್ಮ ಡಾಕ್ಟರ್ಸ್ ಎಲ್ಲ ಅಲ್ಲೇ ಹೋಗಿ ನೋಡಿ ಇಮಿಡಿಯೇಟಾಗಿ ಎಲ್ಲರೂ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿ, ಬಿಕಾಸ್ ಅಂಡರ್ ಸೂಪರ್ವಿಷನ್ ಅಂಡರ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಟ್ರೀಟ್ಮೆಂಟ್ಸ್ ನಿನ್ನೆ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ವಿ. ಅದು ಐ ಸಿ ಯು ಬೋತ್ ಆರ್ ಬೋಟ್ ಆರ್ ಗುಡ್, ದೇ ಆರ್ ಸ್ಟೇಬಲ್. ಬೈ ಪ್ರಾಬಬ್ಲಿ ಬೈ ಈವ್ನಿಂಗ್ ಆರ್ ಟುಮಾರೋ ಮಾರ್ನಿಂಗ್ ವಿಲ್ ಶಿಫ್ಟ್ ದಮ್ ಟು ವಾರ್ಡ್. ಹಾಂ, ನಮಗೆ ಟ್ರಾಮಾ ಕೇರ್ ಸೆಂಟ್ರಲ್ಲಿ ದೇರ್ ಇಸ್ ಅ ಮಾಸ್ ಕ್ಯಾಶುವಲ್ಟಿ ವಾರ್ಡ್ ಅಂತ ಇದೆ. ಸೊ ದಟ್ ಆಲ್ವೇಸ್ ವಿಲ್ ಬಿ ಕೆಪ್ಟ್ ಎಂಟಿ. ಸೊ ನಮ್ಮ ಸ್ಟೂಡೆಂಟ್ಸ್ನ ಅಲ್ಲಿ ಹಾಕಿದ್ದೀವಿ. ಸೊ ಪ್ಲಸ್ ಇಲ್ಲಿ ಹೆಚ್ ಬ್ಲಾಕ್ ಅಂತ ನಿಮ್ಗೆ ಗೊತ್ತಿರೋ, ಮುಂಚೆ ಗೊತ್ತಿರೋ ಹಾಗೆ ಕೋವಿಡ್ಗೆ ಅಂತ ಯಾವಾಗಲೂ ಒಂದು ವೀಕ್ ಒಂದು ವಾರ್ಡ್ ಖಾಲಿ ಇರ್ತಾ ಇದ್ವಿ. ದಟ್ ಬ್ಲಾಕ್ ಇಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಂಡ್ ದಟ್ ಬ್ಲಾಕ್ ವಿ ಹವ್ ಓಪನ್ಡ್ ಯೆಸ್ಟರ್ಡೇ ಆ್ಯಂಡ್ ವಿ ಪುಟ್ ಆಲ್ ಅವರ್ ಸ್ಟೂಡೆಂಟ್ಸ್ ಇನ್ ಐಸೋಲೇಷನ್ ಸೆಪ್ರೇಟಾಗಿ ಹಾಕಿದ್ದೀವಿ. ಸೊ ಕಾಲರ ಮೇನ್ಲಿ ಇಟ್ ಇಸ್ ವಾಟರ್ ಬೋನ್ ಡಿಸೀಸ್ ಆ್ಯಂಡ್ ಫುಡ್ ಆ್ಯಂಡ್ ವಾಟರ್ ಕಂಟಾಮಿನೇಟೆಡ್ ಬೈ ಫೀಕಲ್ ಮ್ಯಾಟರ್ ಅಂತ ಹೇಳ್ತಾರೆ. ಸೊ ನೆಸೆಸರಿ ಮೇನ್ಲಿ ಹೈಜೀನ್ ಆ್ಯಂಡ್ ವಾಟರ್ ಇಂಟೇಕು ಮತ್ತು ಹೈಜೀನು ಅದೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಮೇಂಟೈನ್ ಮಾಡಿದ್ರೆ ಆ್ಯಂಡ್ ಐ ಡೋಂಟ್ ಥಿಂಕ್ ದರ್ ಶುಡ್ ಬಿ ಎನಿ ವರಿ. ಕಾಲರ ಔಟ್ ಬ್ರೇಕ್ ಆಗುತ್ತೆ ಆದರೆ ನೋಡಬೇಕು, ಅದು ಬಿ ಎಂ ಪಿ ಅವ್ರು ಹೇಳಬೇಕು. ಬಟ್ ಈ ಸ್ಟೂಡೆಂಟ್ಸ್ಗೆ ಕಾಲರ ಅಂತ ನಾವು ಇನ್ನೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಅನದರ್ ಥಿಂಗ್ ಐ ವುಡ್ ಲೈಕ್ ಟು ಶೇರ್ ಇಸ್ ಈಗ ಪೆಸ್ಟ್ ಕಂಟ್ರೋಲ್ ಅಂತ ಇದೆ, ಅಲ್ಲೂ ಅದು ಅರೇಂಜ್ ಮಾಡಿದ್ದೀವಿ. ಕಿಚನ್ಗೆ ಡಿಸ್ಇನ್ಫೆಕ್ಷನ್ ಆಗ್ತಾ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ವಾಟರ್ ಫಿಲ್ಟರ್ಸ್ ಎಲ್ಲ ಇದೆ. ನನಗೆ ಬೇಕಾದರೆ ವೀಡಿಯೋಸ್ ಇವಾಗ ತೊಗೊಂಡಿದ್ದೀವಿ ಬೆಳಗ್ಗೆ ಮಾರ್ನಿಂಗು. ಸೊ ಲೇಟೆಸ್ಟ್ ವೀಡಿಯೋಸ್ ನಿಮ್ಗೆ ಶೇರ್ ಮಾಡ್ತೀನಿ. ಅದು ನಿಮ್ಗೆ ಯಾವ್ದೋ ವೀಡಿಯೋಸ್ ನೀವು ನೋಡಿದ್ದೀರಾ ಅದೆಲ್ಲ ತುಂಬ ಹಳೆಯದು. ಆ್ಯಂಡ್ ಗೀಸರ್ಸು ಟ್ಯಾಪ್ಸ್ ಏನೋ ಸ್ವಲ್ಪ ಮೈನರ್ ಇಶ್ಯೂಸ್ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ತೀವಿ. ಆ್ಯಂಡ್ 150 ಸ್ಟೂಡೆಂಟ್ಸ್ ಇದ್ದರು ನಮಗೆ ಮುಂಚೆ, ಈಗ 250 ಸ್ಟೂಡೆಂಟ್ಸ್ ಆಗಿದ್ದಾರೆ. ಪ್ಲಸ್ ಡೆಂಟಲ್ ಕಾಲೇಜು ಮತ್ತು INU ನೆಫ್ರೋಲಜಿ ಸ್ಟೂಡೆಂಟ್ಸು ಎಲ್ಲರಿಗೂ ನಾವು ಅಕಮಡೇಷನ್ ಕೊಡಬೇಕಾಗಿದೆ. ದಿಸ್ ಮ್ಯಾಟರ್ ವಿ ಬ್ರಾಟ್ ನೋಟಿಸ್ ಆಫ್ ದ ಗೌರ್ಮೆಂಟ್. ಗೌರ್ಮೆಂಟ್ ಅವರು ರೆನೋವೇಷನ್ಗೆ ಅಂತ 2 crore ಗೌರ್ಮೆಂಟ್ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಟೆಂಡರ್ ಪ್ರೊಸೆಸ್ಸಲ್ಲಿದೆ, ಅದಾಗಿದ ತಕ್ಷಣ ವಿಲ್ ರಿಪೇರ್ ಆ್ಯಂಡ್ ರೀಮಾಡಲ್ ಆ್ಯಂಡ್ ಅಪ್ಗ್ರೇಡ್ ಆಲ್ ದ ಹಾಸ್ಟೆಲ್ಸ್. ಆ್ಯಂಡ್ ನ್ಯೂ ಹಾಸ್ಟೆಲ್ ಅಬೌಟ್ 65 crore ವರ್ತ್ ಇಟ್ ಇಸ್ ಬೀಂಗ್ ಕನ್ಸ್ಟ್ರಕ್ಟೆಡ್. ಅದಕ್ಕೂ ಅಪ್ರೂವಲ್ ಆಗಿದೆ. ಸೊ ಪೇಪರ್ ಅಪ್ರೂವಲ್ ಆಗಿದೆ, ಅದೆಲ್ಲ ಆದರೆ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಬಿಕಾಸ್ ಲಿಮಿಟೆಡ್ ನಂಬರ್ ಆಫ್ ಹಾಸ್ಟೆಲ್ಸ್ ಆ್ಯಂಡ್ ಮೋರ್ ಸ್ಟೂಡೆಂಟ್ಸ್ ಇರೋದ್ರಿಂದ ಸ್ವಲ್ಪ ಇಶ್ಯೂಸ್ ಇದೆ, ಅದನ್ನು ಸಾರ್ಟ್ ಔಟ್ ಆಗುತ್ತೆ. ಡಿಸ್ಚಾರ್ಜ್ ಯಾರನ್ನು ಮಾಡೋದಿಲ್ಲ, ವಿಲ್ ಹ್ಯಾವ್ ಟು ಕೀಪ್ ದಮ್ ಇನ್ ಅಬ್ಸರ್ವೇಷನ್. ಈವನ್ ಇಫ್ ದೇ ಆರ್ ಫೈನ್ ವಿಲ್ ನಾಟ್ ಡಿಸ್ಚಾರ್ಜ್ ದಮ್, ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಷ್ಟೇ. 1-2 days, ಇವತ್ತು ಸಾಯಂಕಾಲ ನಾಳೆ ಅಷ್ಟೊತ್ತಿಗೆ ಐ ಥಿಂಕ್ ದೇ ಶುಡ್ ಬಿ ಫೈನ್. ಎಲ್ಲರೂ ಚೆನ್ನಾಗಿರ್ಬೋದು. ಡಿಪೆಂಡಿಂಗ್ ಆನ್ ಈಚ್ ಪೇಷಂಟ್ ವಿಲ್ ಡಿಸೈಡ್ ವೆನ್ ಟು ಡಿಸ್ಚಾರ್ಜ್ ದಮ್. ಅಲ್ಲ ಇಲ್ಲ ಇಲ್ಲ, ಅಲ್ಲಿದ್ದು ಅವ್ರಿಗೆ ಅವ್ರು ಹಾಸ್ಪಿಟಲ್ ಪೇಷಂಟ್ಸ್ಗೆ ಯಾಕೆ ಕೊಡ್ತೀವಲ್ಲ, ನಮ್ದು ಕಿಚನ್ ತುಂಬ ಚೆನ್ನಾಗಿದೆ, ಇಟ್ಸ್ ಅವಾರ್ಡ್ ವಿನ್ನಿಂಗ್ ಕಿಚನ್ ನಮ್ಮದು. ಇಲ್ಲಿಂದ ವಿ ಆರ್ ಸಪ್ಲೈಯಿಂಗ್ ಫುಡ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಆ್ಯಂಡ್ ಆ್ಯಸ್ ಫಾರ್ ದಿ ಹಾಸ್ಟೆಲ್, ಬಿಕಾಸ್ ಕಿಚನ್ ನಾವು ಕ್ಲೋಸ್ ಮಾಡಿ ಡಿಸ್ಇನ್ಫೆಕ್ಟ್ ಮಾಡ್ತಿರೋದ್ರಿಂದ ವಿ ಆರ್ ಗಿವಿಂಗ್ ಸಪ್ಲೈಯಿಂಗ್ ಫ್ರೀ ಫುಡ್ ಫಾರ್ ದೆಮ್ ಫ್ರಮ್ ದ ಅವರ್ ಕಿಚನ್. ಆ್ಯಂಡ್ ವಾಟರ್ ನಿನ್ನೆ ಆಗಲೇ 25 litersದು ಕ್ಯಾನ್ಸ್, ತುಂಬ ಕ್ಯಾನ್ಸ್ ಆಗಲೇ ಕೊಟ್ಟಿದ್ದೀವಿ, ಅದೇ ರೀಪ್ಲೇಸ್ ಮಾಡ್ತಾ ಇದ್ವಿ. ಸೊ ಅಂಟಿಲ್ ವಿ ಆರ್ ಶ್ಯೂರ್ ದಟ್ ಅವರ್ ಫುಡ್ ಆ್ಯಂಡ್ ವಾಟರ್ ಇಸ್ ಸೇಫ್ ಫಾರ್ ದೆಮ್, ವಿ ವಿಲ್ ಕಂಟಿನ್ಯೂ ಟು ಸಪ್ಲೈ ಫ್ರಮ್ ಔಟ್ಸೈಡ್.